ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಷಣ್ಮುಖ. ರೇವತ್ಗಾಂವದಲ್ಲಿ ವಿಚಿತ್ರಕರು ಜನನ. ಕೇವಲ ಎರಡು ಕಾಲು ಹೊಂದಿರುವ ವಿಚಿತ್ರಕರು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೇವತ್ಗಾಂವ್ ಗ್ರಾಮದಲ್ಲಿ ಜನಿಸಿದ ವಿಚಿತ್ರಕರು. ರೈತ ಕಲ್ಲಪ್ಪ ಕುಂಬಾರಿ ಎಂಬುವರ ಮನೆಯಲ್ಲಿದ್ದ ಆಕಳು ವಿಚಿತ್ರಕರುವಿಗೆ ಜನ್ಮ ನೀಡಿದೆ. ಎರಡು ಕಾಲು ಮಾತ್ರ ಇರುವುದರಿಂದ ಆಕಳು ಹಾಲು ಕುಡಿಯಲು ಕರುವಿಗೆ ಹೆಣಗಾಟ. ಬಾಟಲಿಯಲ್ಲಿ ಹಾಲು ಕುಡಿಸುತ್ತಿರುವ ರೈತ ಕಲ್ಲಪ್ಪ ವಿಚಿತ್ರಕರು ನೋಡಲು ಬರುತ್ತಿರುವ ಸುತ್ತಲಿನ ಗ್ರಾಮಗಳ ಜನ. ವರದಿ ಕಲ್ಲಪ್ಪ ಶಿವನಿಂಗಪ್ಪ ಕುಂಬಾರ ರೇವತ್ಗಾಂವ್. ನಿಮ್ಮ ಆಕಳು ಎಂದ ಇದ್ದಾರೆ? ಈ ಥರ ಅವ್ರಿ ಆಕಳ ಮಂಗಳಾರದಿಂದ ಒಂದಕ್ಕೆ ಇದಾವ. ಮಂಗಳಾರದಿಂದ ಒಂದಕ್ಕೆ ಇದ್ದಾರೆ. ಆದರೆ ಎರಡು ಕಾಲು ಮುಂದಿನಿಲ್ಲ. ಮುಂದಿನ ಎರಡು ಕಾಲು ಇಲ್ಲ. ಆದರೆ ದಿನ ಹಾಲು ಕುಡಿಸೋದತ್ತೆ ಹೆಂಗೆ ಮಾಡ್ತೀರಿ? ಹಾಲು ಕುಡಿಸೋ ದಿನ ಹಿಂಡಿಕೆಂದು ಬಾಟ್ಲಿ ಹಾಕ್ತೇವೆ. ಅಂದ ಆಕಳು ಅಂತ ನಿಂದ್ರಲ್ಲ ರೀ, ಅದು ಆಕಳು ಬಲ್ಲಿ ನಿಂದ್ರಂಗಿಲ್ಲ. ಎತ್ಕೊಂಡು ಹೋಗೋಣ, ಜಿಗಿದು ಹೋಗ್ತವೆ ಕೈಯನ್ನು. ಕೈ ಏನು ಜಿಗಿತದ ರೀ? ಅದು ಕುಡಿಯೋಕೆ ಬರಲ್ಲ. ಅದಕ್ಕೆ ಕುಡಿಯಕ್ಕೆ ಬರೋಂಗಿಲ್ಲ, ಅದಕ್ಕೆ ಆಧಾರ್ ಸಿಗಂಗಿಲ್ಲ ಮುಂದೆ. ಹಾಂ ರೀ, ಅದು ಹಿಂಡಿ ಬಾಟ್ಲಿಲಿ ಹಾಕ್ತೇವೆ. ನಿಮ್ಮ ಸರಿ ಅಣ್ಣಮಂತ ಕುಂಬಾರ. ಕುಂಬಾರ್, ಇದು ಈ ಥರ ನಿಮ್ಮ ಊರಾಗ ಅಂದರೆ? ಏನು ನಮ್ಮ ಊರಾಗ ಅಲ್ರಿ, ಇದು ಈ ಸುತ್ತ ಹಳ್ಳಿಯಾಗು ನಾ ತಿಳಿ ಬಂದ ಹಳ್ಳಿಗೂ ನೋಡಿಲ್ಲ ಇಂಥ ಥರ. ಏನು ಮಾಡ್ತೀವಿ ಅಂತ ತಿಳಿದು ಥರ ಹೋರಿಕರ ಅಂದರೆ ಹೋರಿಕರ ಇದೇ ಮುಂದಿನ ಎರಡು ಕಾಲು ಇದ್ರೆ ಒಂದು ಲಕ್ಷ ರೂಪಾಯಿ ಮತ್ತೆ ಅಂಥದ್ದು ಹುಟ್ಟ್ಯದ ಅಂತ ಟೈಮ್ ಸುಮಾರು ಅಲ್ರಿ ಸರ್. ಅದು ಇದು ಹೆಂಗಾರೇ ಆಗಲಿ ಸದ್ದು ಕುಡಿಸ್ಬೇಕಾದ್ರೆ ಹೊಟ್ಟೆ ಇರ್ಬೋದು. ಹಿಂಗೆ ಕೇಳಿ ಬಾಟ್ಲಿ ಹಾರ ಹಾಕಿ ಹಿಡಿದ್ರೆ ಅದು ಜಿಗಿದ್ರೆ ಕುಡಿಯಕ್ಕೆ ಬರಲ್ಲ, ಜಿಗಿದು ಹೋಗಿಬಿಡ್ತದೆ ಕೈ ಅಂದು. ಮತ್ತು ಹಿಂದಿ ಏಸದಿನ ಸಲ್ಲುವುದ್ರಿ ಅದು ದೊಡ್ಡ ಕೆಟ್ಟಿನ ಸರ್.